ಪೂಜಾ ಅವರೇ, ಇವತ್ತಿನ ಮ್ಯಾಚ್ ಸೌತ್ ಆಫ್ರಿಕಾ ಅಂಡ್ ಇಂಡಿಯಾ ಹೇಗೆ ಅನ್ನಿಸ್ತಾ ಇದೆ, ಏನ್ ಅನ್ನಿಸ್ತಾ ಇದೆ? ತುಂಬಾ ಕ್ಯೂರಿಯಾಸಿಟಿ ಇದೆ ಸರ್. ಸತತವಾಗಿ ನಮ್ಮ ಇಂಡಿಯಾ ಟೀಮ್ ಗೆಲ್ಲೋದ್ರಿಂದ ಸೌತ್ ಆಫ್ರಿಕಾ ಟೀಮ್ ಜೊತೆಗೆ ವಿನ್ ಆಗ್ಲಿ ಅನ್ನೋದೇ ನನ್ನ ಆಸೆ ಕೂಡ. ಸೌತ್ ಆಫ್ರಿಕಾ ಕೂಡ ಸ್ವಲ್ಪ ಸ್ಟ್ರಾಂಗ್ ಟೀಮ್ ಇರೋದ್ರಿಂದ ನೋಡ್ಕೊಂಡು ಆಡಬೇಕು ಅಂತ ನಾನು ನನ್ನ ಟೀಮ್ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಓಕೆ, ಎಸ್ ಸರ್. ಈಗ ಸೆಮಿಸ್ಗೆ ಎಂಟ್ರ್ ಆಗಿರ್ತಕ್ಕಂಥ ಫಸ್ಟ್ ಟೀಮ್ ಇಂಡಿಯಾ. ಸೊ ಅದೊಂದು ರೀತಿಗೆ ಸಹಜವಾಗಿ ಖುಷಿ ಇದೆ. ಸೊ ಎಲ್ಲೋ ಒಂದು ಕಡೆ ಆ ಖುಷಿನ ಪಕ್ಕಕ್ಕಿಟ್ಟು ಟೆಕ್ನಿಕಲಿ ಯಾವೆಲ್ಲ ವಿಚಾರಗಳ ಮೇಲೆ ಗಮನ ಹರಿಸಬೇಕು ಸೌತ್ ಆಫ್ರಿಕಾನ ಕನ್ಸಿಡರ್ ಮಾಡೋದು? ನಿನ್ನೆ ನ್ಯೂಜಿಲೆಂಡ್ ಸೋತು ಪಾಕಿಸ್ತಾನ್ ಗೆದ್ದಿರೋದ್ರಿಂದ ಯಾವ ಕಾರಣಕ್ಕೂ ಇನ್ನು ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ ಟಾಪ್ ಟೂ ಇಂದ ಕೆಳಗಿಳಿಯಿಲ್ಲ, ಟಾಪ್ ಟೂ ಇಲ್ಲಿ ಇದ್ದೇ ಇರ್ತಾರೆ. ಫಸ್ಟ್ ಯಾರ್ ಅನ್ನೋದು ಒಂದೇ ಪ್ರಶ್ನೆ. ಫಸ್ಟ್ ಒನ್ ಅಂದರೆ ಸೌತ್ ಆಫ್ರಿಕಾ ಮೇಲೆ ನಾವು ಇದು ಗೆದ್ದುಬಿಟ್ರೆ ಚೇಂಜ್ ಆಗೋದೇ ಇಲ್ಲ. ಲಾಸ್ಟ್ ಮ್ಯಾಚ್ ನಾವು ಸೋತರು, ಕೆಟ್ಟದಾಗ ಆಡಿ ಸೋತರು ಸಹಿತ ನಾವು ಟಾಪಲ್ಲೇ ಉಳಿಯುತ್ತೇವೆ. ಆ ಕಾರಣದಿಂದ ರೋಹಿತ್ ಶರ್ಮಾ ಟೀಮ್ ತುಂಬ ಸೇಫ್ ಆ್ಯಂಡ್ ಸೆಟಲ್ಡ್ ಆಗಿದೆ. ಬಟ್ ಇಂಪಾರ್ಟೆಂಟ್ ಏನಂದರೆ ಒಂದು ಕಾನ್ಫಿಡೆನ್ಸ್. ಸೌತ್ ಆಫ್ರಿಕಾ ಟೇಬಲ್ ಟಾಪರ್ ನಾವು ಸೋಲಿಸಿದ್ದೇವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಸೆಮಿಫೈನಲ್ ಹೋಗೋದು, ಸೋಲಲಾರದೆ ಸೆಮಿಫೈನಲ್ ಹೋಗೋದು ತುಂಬ ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ತುಂಬ ಕಾಂಪಿಟೇಟಿವ್ ಆಗಿದೆ ಎರಡು ಟೀಮ್ಗಳು. ಬಟ್ ಟೆಕ್ನಿಕಲಿ ಒಂದು ಸ್ವಲ್ಪ ನೋಡ್ತಾ ಇದ್ರೆ, ಡಿಕಾಕ್ ಇಲ್ಲಿವರೆಗೂ ಆಡ್ತಾ ಇರೋ ರೀತಿ ನೋಡ್ತಾ ಇದ್ರೆ, ಅವ್ರನ್ನ ಹೇಗೆ ಕಂಟ್ರೋಲ್ ಮಾಡ್ತಾರೆ, ಹೇಗೆ ಕಟ್ಟಿ ಹಾಕ್ತಾರೆ, ಅದರ ನಂತರ ಮಿಡ್ಲ್ ಆರ್ಡರಲ್ಲಿ ತುಂಬ ಅದ್ಭುತವಾದ ಶಾಟ್ಸ್ಗಳಿದ್ದಾವೆ. ಇಲ್ಲಿವರೆಗೂ 82 ಸಿಕ್ಸ್ಗಳನ್ನ ಹೊಡೆದಿದ್ದಾರೆ ಅವರು. ವರ್ಲ್ಡ್ ಕಪ್ಪಲ್ಲಿ ಯಾರೂ ಅಷ್ಟು ಹೊಡೆದಿಲ್ಲ. 76 ಸಿಕ್ಸನ್ನು ಇಂಗ್ಲೆಂಡ್ ಹೊಡೆದಿದ್ರು 2019ರಲ್ಲಿ. ಇವರು 82 ಸಿಕ್ಸ್ ಈಗಾಗಲೇ ಹೊಡೆದಿದ್ದಾರೆ. ಇನ್ನೂ ಎರಡು ಮ್ಯಾಚ್ ಲೀಗ್ ಮ್ಯಾಚ್ ಇದೆ, ಆಮೇಲೆ ಸೆಮಿಫೈನಲ್ ಇದೆ, ಫೈನಲ್ ಇದೆ. ಫೈನಲಿಗೆ ಬಂದರೆ ಅವರು ಅಂದರೆ 4 ಮ್ಯಾಚ್ ಆಡೋ ಚಾನ್ಸಸ್ ಇರುತ್ತೆ. 4 ಮ್ಯಾಚ್ ಅಂದರೆ ಕನಿಷ್ಠ ನೀವು 26 ಬರ್ಬೋದು ಅಂದರೆ 106 ದಾಟೋ ಚಾನ್ಸಸ್ ಇರುತ್ತೆ. ಅಷ್ಟು ಸಲ ಅವ್ರು ಗ್ರೌಂಡಿಂದ ಬಾಲ್ಗಳನ್ನ ಹೊರಗೆ ಕಳಿಸಿದಾರೆ ಅಂದರೆ, 2020 ಕ್ರಿಕೆಟು ಹಿಟ್ ಕ್ರಿಕೆಟು ತುಂಬ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ ಸೌತ್ ಆಫ್ರಿಕಾ. ಮಕ್ರಮ್ ಅಥವಾ ಕಲಾಸೇನ್ ಅಥವಾ ಮಿಲ್ಲರ್ ಏನು ಲೋವರ್ ಆರ್ಡರ್ಲಿ ಬರ್ತಾರೆ, ಅಥವಾ ಬೌಲರ್ ಆಲ್ರೌಂಡರ್ ಬೌಲರ್ ಏನಿದ್ದಾರೆ ಜನಸನ್, ಅದ್ಭುತವಾದ ಬ್ಯಾಟಿಂಗ್ ಮಾಡುವ ಮೂಲಕ ಗ್ರೌಂಡ್ಗಳಿಂದ ಬಾಲನ್ನ ತುಂಬ ಸಲ ಹೊರಗೆ ಕಳಿಸಿದ್ದಾರೆ. ಬಟ್ ಅವೆಲ್ಲದಕ್ಕೂ ಒಂದು ದೊಡ್ಡ ಸತ್ವ ಪರೀಕ್ಷೆ ಇವತ್ತು ಅವರಿಗೆ ಸ್ಪಿನ್ ಪಿಚ್ಚಲ್ಲಿ ಆಗ್ತಾ ಇದೆ. ಅವ್ರು ಇಲ್ಲಿವರೆಗೂ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚಲ್ಲಿ ಟಾಸ್ ಗೆದ್ದ ಅಪೋನೆಂಟ್ ಟೀಮ್ಗಳು ಇವ್ರನ್ನ ಬ್ಯಾಟಿಂಗ್ ಇಳಿಸಿ ತುಂಬ ತಪ್ಪುಗಳನ್ನು ಮಾಡಿದವು. ಇವರು ಎಲ್ಲ ಸಲ 300 ರನ್ಗಳು ದಾಟ್ಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಅಂದರೆ ಶ್ರೀಲಂಕಾ ಮೇಲೆ 400 ರನ್ ದಾಟಿದ್ರು ಅವರು. ಬಟ್ ಇವತ್ತು ಆ ಪ್ರಶ್ನೆ ಬರಲಿಕ್ಕಿಲ್ಲ, ಯಾಕಂದರೆ ಇದು ತುಂಬ ಲೋ ಸ್ಕೋರ್ ಮ್ಯಾಚ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ, ಅದು ಇಡನ್ ಗಾರ್ಡನ್ದಲ್ಲಿ ಮೈದಾನ ಇರೋದ್ರಿಂದ ಸೌತ್ ಆಫ್ರಿಕಾ ರಿಯಲಿ ಟೆಸ್ಟ್ ಅಂತ ಆಗೋದು ಇವತ್ತೇ ಅನ್ಸುತ್ತೆ. ಯಾಕಂದ್ರೆ ನೆದರ್ಲ್ಯಾಂಡ್ ಮೇಲೆ ಸೋತಿರೋದು ಅವರ ಒಂದು ಬೇಜವಾಬ್ದಾರಿತನದಿಂದ ಅಥವಾ ಅವತ್ತಿನ ಒಂದು ಕೆಟ್ಟ ಆಟದಿಂದ. ಬಟ್ ಇವತ್ತು ನಿಜವಾಗ್ಲೂ ಅವ್ರ ಟೆಸ್ಟ್ ಆಗುತ್ತೆ, ಲಿಟ್ಮಸ್ ಟೆಸ್ಟ್ ಇಡನ್ ಗಾರ್ಡನ್ಲ್ಲಿ ಆಗುತ್ತೆ ಅನ್ಸುತ್ತೆ. ಓಕೆ, ಪೂಜಾ ಅವರೇ, ಇನ್ನು ಇವತ್ತಿನ ಮ್ಯಾಚ್ ಒಂದು ಕಡೆ ಕುತೂಹಲವಾಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಯಾರು ಹೆಚ್ಚಾಗಿ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾರ ಮೇಲೆ ಇದೆ ಅಂತ? ಆಕ್ಚುಲಿ ಆಲ್ವೇಸ್ ನಾನು ವಿರಾಟ್ ಕೊಹ್ಲಿ ಸರ್ ಮೇಲೆ ಇರುತ್ತೆ. ಬರ್ಡೇ ಬೇರೆ. ಹೌದು, ಸೊ ವಿರಾಟ್ ಸರ್ ಮೇಲೆ ತುಂಬ ಕುತೂಹಲ ಇದೆ. ಲಾಸ್ಟ್ ಮ್ಯಾಚ್ ನೋಡಿದ್ವಲ್ಲ, ಸೊ ಬೂಮ್ರಾವ್, ಕುಲ್ದೀಪ್ ಯಾದವ್ ತುಂಬ ಒಳ್ಳೆ 5 ವಿಕೆಟ್ಸ್ ಎಲ್ಲ ತೆಗೆದ್ಬಿಟ್ರು. ಇದು ಈ ಸಲನೂ ಈ ಮ್ಯಾಚಲ್ಲೂ ಕೂಡ ಅದೇ ಥರ ಆಡಿದ್ರೆ 100% ಗೆಲ್ಬೋದೇನೋ ನಮ್ಮ ಟೀಮು. ಸೊ ಸೆಂಚುರಿ ಯಾರ ಮೇಲೆ? ವಿರಾಟ್ ಕೊಹ್ಲಿ ಮತ್ತೆ ಶರ್ಮಾ ಸರ್. ಓಕೆ ಓಕೆ, ಸೊ ಯಾರನ್ನ ಬೂಸ್ಟ್ ಅಪ್ ಮಾಡ್ತಾರೆ ಲೈಕ್ ಬೌಲರ್ ಅಲ್ಲಿ ಯಾರು ಚೆನ್ನಾಗಿ ಆಟ ಆಡ್ಬೋದು? ನಮ್ಮ ಟೀಮ್ ಇದು ಕುಲ್ದೀಪ್ ಸರ್. ಓಕೆ, 100% ಮತ್ತೆ ಬೂಮ್ರಾವ್ ಸರ್. ಓಕೆ, ಇನ್ನು ಸರ್ ಈಗ ಇವತ್ತಿನ ಮ್ಯಾಚ್ನಲ್ಲಿ ಬಹಳ ಬೌಲರ್ಗಳನ್ನು ಯಾವ ರೀತಿಯಾಗಿ ನಾವು ಮೇಯ್ನ್ ಆಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು, ಬಿಕಾಸ್ ಅವ್ರ ಕಡೆಯೂ ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿರುವಂಥ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಗೆ ಒಂದಷ್ಟು ಎಚ್ಚರಿಕೆ ಆಟ ಆಡಬೇಕು ಅಂತ? ನಿಜವಾಗ್ಲೂ ಡಿಕಾಕು ಮತ್ತು ವ್ಯಾಂಡ್ರಮೋ ಏನಿದ್ದಾರೆ ಅವರಿಬ್ಬರನ್ನು ಕಟ್ಟಾಗ್ಲಿಕ್ಕೆ ಹೊಸ ತಂತ್ರಗಳನ್ನು ಪ್ಲ್ಯಾನ್ ಮಾಡಲೇಬೇಕು. ಈಗಾಗಲೇ ರಾಹುಲ್ ದ್ರಾವಿಡ್ ಅವ್ರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದಾರೆ ನಿನ್ನೆ ಪ್ರೀ ಮ್ಯಾಚ್ ಪ್ರೆಸ್ ಮೀಟಲ್ಲಿ. ಈ ಸೌತ್ ಆಫ್ರಿಕಾ ಒಂದೇ ಅಲ್ಲ, 4-5 ಉತ್ತಮ ತಂಡಗಳದಾವು. ಅವ್ರು ರೈಟ್ ಟೈಮಿಗೆ ಕ್ಲಿಕ್ ಆಗಿಲ್ಲ, ಇವ್ರು ಕ್ಲಿಕ್ ಆಗಿದ್ದಾರೆ ಅನ್ನೋ ರೀತಿ ಅಂದರೆ ಇವರೊಬ್ಬರೇ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ನೋದೊಂದನ್ನು ಹೇಳ್ತಾ, ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ ಇವ್ರ ಬಗ್ಗೆ ನಾವು ಎಚ್ಚರಿಕೆ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಅಂದರೆ ನಾವೇನು ಇವ್ರ ಬಗ್ಗೆ ತುಂಬ ಕಾಷಿಯಸ್ ಆಗಿಲ್ಲ, ತುಂಬ ಟೆನ್ಷನ್ ಏನು ತೊಗೊಂಡಿಲ್ಲ. ಇವರು ಒಂದು ಬೆಸ್ಟ್ ಟೀಮು, ಬಟ್ ನಾವು ನಮ್ಮದೇ ಆದ ಪ್ರಿಪರೇಷನ್ ಆಗಿದೆ ಅನ್ನೋದು ರಾಹುಲ್ ದ್ರಾವಿಡ್ ಹೇಳೋ ಮೂಲಕ ತಮ್ಮ ಬಾಡಿ ಲ್ಯಾಂಗ್ವೇಜನ್ನು ಸೇಫ್ ಆಗಿಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದನ್ನು ನೋಡ್ತಾ ಇದ್ರೆ ಇನ್ನೊಂದು ಕಡೆ ಸೌತ್ ಆಫ್ರಿಕಾದ ಲೆಕ್ಕಾಚಾರ ನೋಡ್ತಾ ಇದ್ದಾರೆ, ಇಂಡಿಯನ್ ಬೌಲರ್ಸ್ಗಳ ಮೇಲೆ ಆಡಿದ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಯಾಕಂದ್ರೆ ಮಿಲ್ಲರ್ ತುಂಬ ವರ್ಷದಿಂದ ಐ ಪಿ ಎಲ್ ಆಡ್ತಾ ಇದ್ದಾರೆ, ಡಿಕಾಕ್ ಐ ಪಿ ಎಲ್ ಆಡ್ತಾ ಇದ್ದಾರೆ, ಜನಸನ ಐ ಪಿ ಎಲ್ ಆಡ್ತಾ ಇದ್ದಾರೆ, ರಬಾಡ ಐ ಪಿ ಎಲ್ ಆಡಿದ್ದಾರೆ. ಎಲ್ಲ ಪಿಚ್ಗಳು ಗೊತ್ತವ್ರಿಗೆ, ಇಂಡಿಯನ್ ಎಲ್ಲ ಬ್ಯಾಟ್ಸ್ಮನ್ಸ್ಗಳ ಸ್ಟ್ರೆಂತು ಗೊತ್ತು, ವೀಕ್ನೆಸ್ಸು ಗೊತ್ತು. ಈ ಹೆಚ್ಚಿಗೆ ಗೊತ್ತಾಗಿರೋದ್ರಿಂದ ಇವತ್ತು ಹೊಸ ಸ್ಟ್ರಾಟಜಿ ಇಲ್ಲ, ಏನೋ ಸರ್ಪ್ರೈಸ್ ಆದ ಹೊಸ ಸ್ಟ್ರಾಟಜಿನ ತೆಗೆದುಕೊಂಡು ಬಂದು ಅವ್ರನ್ನ ಕಟ್ಟಿ ಹಾಕ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ಫಸ್ಟ್ ಬ್ಯಾಟಿಂಗ್ ತೊಗೊಂಡಾಗ ಸೌತ್ ಆಫ್ರಿಕಾ 300 ರನ್ಗಿಂತ ಯಾವ ಪಂದ್ಯದಲ್ಲೂ ಕಡಿಮೆ ಹೊಡೆದಿಲ್ಲ. ಚೇಸ್ ಮಾಡಬೇಕಾದ್ರಷ್ಟು ಅವ್ರು ಕಷ್ಟಪಟ್ಟಿದ್ದಾರೆ. ನೆದರ್ಲೆಂಡ್ ಮೇಲೆ ಸೋತಿದ್ದಾರೆ, ಪಾಕಿಸ್ತಾನ ಮೇಲೆ 1 ವಿಕೆಟಿಂದ ಗೆದ್ದಿದ್ದಾರೆ ತುಂಬ ಕಷ್ಟಪಟ್ಟು. ಹೀಗಾಗಿ ಟಾಸ್ ಇದು ತುಂಬ ಕ್ರೂಷಿಯಲ್ ಆಗುತ್ತೆ ಅನ್ಸುತ್ತೆ ಈ ರನ್ಗಳು. ಓಕೆ, ಸೊ ಹಾರ್ದಿಕ್ ಪಾಂಡೆ ಅವರ ಅನುಪಸ್ಥಿತಿ, ಈಗ ಪ್ರಸಿದ್ಧ ಕೃಷ್ಣ ಅವರು ರೀಪ್ಲೇಸ್ ಆಗಿದ್ದಾರೆ, 29 ವಿಕೆಟ್ಗಳನ್ನು ಉರುಳಿಸಿರ್ತಕ್ಕಂಥ ಅನುಭವ ಅವರಿಗಿದೆ. ಸೊ ಅವರನ್ನ ಆಡಿಸುವಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಇವತ್ತಿನ? 100% ಚಾನ್ಸ್ ಇಲ್ಲ. ಓಕೆ, ಯಾಕಂದರೆ ಅವ್ರು ಈಗ ಟೀಮಿಗೆ ಬಂದಿರತ್ತಾರೆ, ಇವತ್ತೇ ಮ್ಯಾಚ್ ಇದೆ, ಬಂದ ತಕ್ಷಣ 11ನಲ್ಲಿ ಆಡಿಸೋ ಚಾನ್ಸ್ ಇಲ್ಲ. ಯಾಕಂದರೆ ಆಡ್ತಾ ಇರೋ 11ಗಳಿಗೆ
ಅಶ್ವಿನ್ಗೆ ಚಾನ್ಸ್ ಸಿಗ್ತಾ ಇಲ್ಲ. ಅದು ಈಡನ್ ಗಾರ್ಡನ್ ಅಂತ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ಚಲ್ಲಿ ಅಕಸ್ಮಾತ್ ಏನಾರ ಚೇಂಜಸ್ ಆದರೆ ಅದು ಅಶ್ವಿನ್ಗೆ ಅಷ್ಟೇ ಚಾನ್ಸ್ ಸಿಗಬೇಕು ಹೊರತು ಬೇರೆ ಯಾರಿಗೂ ಸಿಗೋ ಚಾನ್ಸ್ ಇಲ್ಲ. ಬಟ್ ಒಂದು ದೊಡ್ಡ ಹೊಡೆತ ಅಂದರೆ ಇಂಡ್ಯಾಕಿನ ಮುಂದೆ ಹಾರ್ದಿಕ್ ಪಾಂಡೆ ಇಲ್ಲ ಅನ್ನೋದು. ಅವರಷ್ಟು ಆಲ್ರೌಂಡರು, ಲೋವರ್ ಆರ್ಡರ್ ಬ್ಯಾಟಿಂಗು, ಆ ರೀತಿ ಬೌಲಿಂಗು, ಫೀಲ್ಡಿಂಗು ಸಿಗೋದು ಇನ್ನೊಬ್ಬರು ಅಷ್ಟು ಕಡಿಮೆ ರೀಪ್ಲೇಸ್ ಆಗಿರೋದು. ಬಟ್ ಇನ್ನೊಂದು ಖುಷಿ ವಿಚಾರ, ಕನ್ನಡಿಗ ಇನ್ನೊಬ್ಬರಲ್ಲಿ ಅವಕಾಶ ಸಿಕ್ಕಿದೆ. ಅದ್ರ ಜೊತೆಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಕೆಎಲ್ ರಾಹುಲ್ ಅಫಿಷಿಯಲಿ ಈಗ ವೈಸ್ ಕ್ಯಾಪ್ಟನ್ ಟೀಮ್. ಇದು ಕರ್ನಾಟಕದ ದೃಷ್ಟಿಯಿಂದ, ಕನ್ನಡಿಗರ ದೃಷ್ಟಿಯಿಂದ ಎರಡು ಖುಷಿ ವಿಚಾರಗಳು. ಬಟ್ ಟೀಮ್ ಇಂಡಿಯಾದ ಲೆಕ್ಕ ಹಾಕಿ ನೋಡ್ತಾ ಇದ್ರೆ ಹಾರ್ದಿಕ್ ಪಾಂಡೆ ಸೇವೆ ಸಿಗದೆ ಇರೋದು ತುಂಬ ಹೊಡೆತ. ಯಾಕಂದರೆ ಸೆಮಿಫೈನಲ್ ಫೈನಲ್ಗೆ ಅಂತ ಅನುಭವಿ ಆಲ್ರೌಂಡ್ರು ಇರಬೇಕಾಗಿತ್ತು ಟೀಮ್ಗೆ. ಯಾಕಂದರೆ ಅವರೊಬ್ಬರೇ ಇದ್ರು ಆಲ್ರೌಂಡ್ರು, ಈಗ ರವೀಂದ್ರ ಜಡೇಜಾ ಮೇಲೆ ಎಲ್ಲ ಜವಾಬ್ದಾರಿ ಬೀಳುತ್ತೆ. ಬಟ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡ್ರೇ ಬೇರೆ, ಸ್ಪಿನ್ನಿಂಗ್ ಆಲ್ರೌಂಡ್ರೇ ಬೇರೆ, ಆ ಗ್ಯಾಪ್ ಹಾಗೆ ಉಳಿಯುತ್ತೆ ಅನ್ಸುತ್ತೆ. ಓಕೆ ಸರ್, ಎಸ್.